ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಗುಣಮಟ್ಟದ ಸೇವೆಯನ್ನು ಒದಗಿಸಬೇಕು ಎನ್ನುವಂತಹ ನೆಲೆಯಲ್ಲಿ ಪುತ್ತೂರು ನೆಹರೂ ನಗರದಲ್ಲಿನ ಉಪಾಧ್ಯಾಯ ಕಾಂಪ್ಲೆಕ್ಸ್ನ 1ನೇ ಮಹಡಿಯಲ್ಲಿ ನಕ್ಷಾ ಕನ್ಸ್ಟ್ರಕ್ಷನ್ ಸಂಸ್ಥೆಯು ಮಾರ್ಚ್ 23 ರಂದು ಶುಭಾರಂಭಗೊಂಡಿತು। ನಗರಸಭೆ ಅಧ್ಯಕ್ಷ ಕೆ ಜೀವಂದರ್ ಜೈನ್ ನೂತನ ಸಂಸ್ಥೆಯನ್ನು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು। ಕ್ಯಾಂಪ್ಕೋ ಮಾಜಿ ಅಧ್ಯಕ್ಷ ಕೊಂಕೋಡಿ ಪದ್ಮನಾಭ ದೀಪ ಬೆಳಗಿಸಿ ನೂತನ ಸಂಸ್ಥೆಗೆ ಚಾಲನೆ ನೀಡಿದರು। ಶಾಸಕ ಸಂಜೀವ ಮಠಂದೂರು ಅವರು ನೂತನ ಸಂಸ್ಥೆಯ 3D ಡಿಸೈನ್ ವ್ಯವಸ್ಥೆಯನ್ನು ಉದ್ಘಾಟಿಸಿ ಶುಭ ಹಾರೈಸಿದರು। ಕಾರ್ಯಕ್ರಮದಲ್ಲಿ ಮಾತನಾಡಿದ ನಗರಸಭೆ ಅಧ್ಯಕ್ಷ ಕೆ ಜೀವಂದರ್ ಜೈನ್ ಅವರು ನಗರಸಭೆ ದಿನದಿಂದ ದಿನಕ್ಕೆ ಬೆಳೆಯತಾ ಇದೆ। ನಗರಸಭೆಗೆ ಪೂರಕವಾಗಿ ಉತ್ತಮ ಲೇಔಟ್ಗಳ ನಿರ್ಮಾಣ ಸುಸಜ್ಜಿತ ಹಾಗೂ ವಿವಿಧ ವಿನ್ಯಾಸದ ಮನೆಗಳ ನಿರ್ಮಾಣದತ್ತ ಈ ಸಂಸ್ಥೆಯು ಹೆಜ್ಜೆಯನ್ನ ಇಡಲಿದೆ। ಜಿಲ್ಲಾ ಕೇಂದ್ರವಾಗಿ ಬೆಳೆಯುತ್ತಿರುವ ಪುತ್ತೂರಿಗೆ ಇಂತಹ ಸಂಸ್ಥೆಗಳ ಉದಯ ಪೂರಕವಾಗಿದೆ ಎಂದರು। ನಗರಸಭೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಕೇಂದ್ರವಾಗುವಂತದ್ದು ಆ ಸಂದರ್ಭದಲ್ಲಿ ನಗರಸಭೆ ದಿನದಿಂದ ಬೆಳೀತಾ ಇದೆ। ಪುರಸಭೆಯಿಂದ ಮೇಲ್ದರ್ಜೆಗೆ ಪಟ್ಟು ನಗರಸಭೆ ಆದ ನಂತರ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಸಂಸ್ಥೆಗಳು ಹುಟ್ಟಿಕೊಳ್ಳುತ್ತವೆ। ನಗರಸಭೆಗೆ ಪೂರಕವಾಗಿರುವಂಥ ಈ ಸಂಸ್ಥೆ ನಮಗೆ ಬಹಳ ಹತ್ತಿರವಾಗಿರುವಂಥ ಒಂದು ಸಂಸ್ಥೆ। ಅದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಬಹಳಷ್ಟು ಲೇಔಟ್ಗಳು ಮನೆ ನಿರ್ಮಾಣ ತಿಂಗಳಿಗೆ ಸರಾಸರಿ ವರ್ಷಕ್ಕೆ 120 ಹೊಸ ಮನೆಗಳ ನಿರ್ಮಾಣ ಆಗ್ತಿದೆ। ನಮ್ಮಲ್ಲಿ ಪುತ್ತೂರು ನಗರಸಭೆಯಲ್ಲಿ ಸುಮಾರು 16,000 ರೆಸಿಡೆನ್ಷಿಯಲ್ ಮತ್ತು 30,000 ವಾಣಿಜ್ಯ ಸಂಕೀರ್ಣಗಳಿದೆ। ಇನ್ನೂ ಬಹಳಷ್ಟು ಖಾಲಿ ಖಾತೆಗಳು ಈ ಜಾಗಗಳಿದೆ ಲೇಔಟ್ ಆಗಿರುತ್ತೆ। ಅದಕ್ಕೋಸ್ಕರ ಇಂಥ ಸಂಸ್ಥೆಗಳು ಹುಟ್ಟಿಕೊಂಡಾಗ ಪುತ್ತೂರು ನಗರಸಭೆ ಸ್ವಲ್ಪ ಬೆಳೀಲಿಕ್ಕೆ ಅವಶ್ಯಕತೆ ಆಗ್ತದೆ। ಅದಕ್ಕೋಸ್ಕರ ಈ ಸಂಸ್ಥೆಗೆ ನಾನು ನಗರಸಭಾ ಅಧ್ಯಕ್ಷನಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದೆ ಒಳ್ಳೆಯ ರೀತಿ ಬೆಳಗಲಿ ಅಂತ ಆರಿಸ್ತಾರೆ। ಇದೇ ವೇಳೆ ಮಾತನಾಡಿದ ಕ್ಯಾಂಪ್ಕೋ ಮಾಜಿ ಅಧ್ಯಕ್ಷ ಕೊಂಕೊಡಿ ಪದ್ಮನಾಭ ಅವರು ಪ್ರಧಾನಿ ನರೇಂದ್ರ ಮೋದಿಯವರ ಯೋಜನೆ ಹಾಗೂ ಯೋಜನೆಯ ದಾರಿಯಲ್ಲಿ ಅಭಿವೃದ್ಧಿ ಪಥದತ್ತ ಹೊಸ ಹೊಸ ಯುವಕರು ಮುಂದೆ ಬರಬೇಕಾಗಿರುವ ಅನಿವಾರ್ಯತೆ ಇದೆ। ಈ ನಿಟ್ಟಿನಲ್ಲಿ ಹೊಸ ಯುವಕರಿಗೆ ಪ್ರೋತ್ಸಾಹವನ್ನು ನೀಡಬೇಕು ಎಂದು ಹೇಳಿ ಶುಭ ಹಾರೈಸಿದರು। ಹೊಸ ಇಬ್ಬರು ಮಕ್ಕಳು ಒಂದು ಆಫೀಸ್ ಅನ್ನು ಉದ್ಘಾಟನೆ ಮಾಡಿ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದ್ದಾರೆ। ನಾವು ಸಾಮಾನ್ಯವಾಗಿ ನೋಡಿದರೆ ಇವರು ಸಣ್ಣ ಮಕ್ಕಳು ಅನ್ನಿಸ್ಬೋದು, ಆದರೆ ಇವತ್ತಿನ ಒಂದು ಅಭಿವೃದ್ಧಿಯ ಆ ಒಂದು ಪಥದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಯೋಚನೆ ಮತ್ತು ಯೋಜನೆಯ ಆ ದಾರಿಯಲ್ಲಿ ಹೊಸ ಯುವಕರು ಸೇರಿಕೊಳ್ಳಬೇಕಾದಂಥ ಅತ್ಯಂತ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇದೆ। ನಾವೆಲ್ಲರೂ ಅವರಿಗೆ ವಿಶೇಷವಾದಂಥ ಪ್ರೋತ್ಸಾಹವನ್ನು ಕೊಡಬೇಕು। ಒಂದೇ ಸಲ ನೀವು ನಾವು ನಿರೀಕ್ಷೆ ಮಾಡೋದಿಲ್ಲ, ಒಂದೇ ಸಲ ನೀವು 2 ಕೋಟಿ ಬಜೆಟಿಂದ ಕೊಡಬೇಕು ಕೆಲಸ ಮಾಡಿಸಬೇಕು ಅದನ್ನು ನಿರೀಕ್ಷೆ ಮಾಡೋದಿಲ್ಲ। ಸಣ್ಣ ಸಣ್ಣ ಕೆಲಸಗಳನ್ನು ನೋಡಿ ಅವರು ಮಾಡಿರುವಂಥ ಸಣ್ಣ ಸಣ್ಣ ಕೆಲಸಗಳನ್ನು ನೋಡಿ ಇಲ್ಲಿ ಈಗಾಗಲೇ ಹಾಕಿದ್ದಾರೆ, ಬೇರೆ ಬೇರೆ ಕಡೆಗಳಲ್ಲಿ ಅವರು ಮಾಡಿರುವಂಥ ಕೆಲಸಗಳನ್ನು ಹಾಕಿದ್ದಾರೆ ನೋಡಿ ನೀವು ದೊಡ್ಡ ಕೆಲಸವನ್ನು ಅವರಿಗೆ ಕೊಡಬೇಕು ಮತ್ತು ಹೊಸ ಯುವಕರಿಗೆ ಪ್ರೋತ್ಸಾಹ ಮಾಡಬೇಕು, ಆಶೀರ್ವಾದ ಮಾಡಬೇಕು, ಬೆಂಬಲ ಕೊಡಬೇಕು। ಪುತ್ತೂರಿನಂಥ ನಗರ ಮುಂದೆ ಮಹಾನಗರ ಆಗುವಂಥ ಒಂದು ದಿಶೆಯಲ್ಲಿ ಬಹಳ ವೇಗವಾಗಿ ಬೆಳೀತಾ ಇದೆ। ಸನ್ಮಾನ್ಯ ನಗರಸಭಾ ಅಧ್ಯಕ್ಷರನ್ನೇ ನಾವಿವತ್ತು ಕರೆದಿದ್ದೇವೆ, ಅವರು ಕೂಡ ವಿಶೇಷವಾದ ರೀತಿಯಲ್ಲಿ ನಮಗೆ ಹರಸ್ತಾರೆ ಅಂತ ಹೇಳುವಂಥ ವಿಶ್ವಾಸ ನಮಗಿದೆ। ಪುತ್ತೂರು ಸೃಷ್ಟಿ ಕನ್ಸ್ಟ್ರಕ್ಷನ್ನ ಶಿವಪ್ರಸಾದ್ ಟಿ ಮಾತನಾಡಿ, ನಾನು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಬೆಳೆಯುತ್ತಿರುವವನಾಗಿದ್ದರು ಋಷಿಕೇಶ್ ಕೆಎಸ್ ಹಾಗೂ ಪ್ರತೀಕ್ ಪಿಜಿ ಅವರ ಕಾರ್ಯಕ್ಷಮತೆ ಹಾಗೂ ಕಾರ್ಯದಕ್ಷತೆಯನ್ನು ನಿಜಕ್ಕೂ ಮೆಚ್ಚಬೇಕಾದ್ದು. ಒಳ್ಳೆಯ ವೃತ್ತಿಪರ ಕೌಶಲ್ಯ ಹಾಗೂ ಸಂವಹನ ಕೌಶಲ್ಯವನ್ನು ಕಡಿಮೆ ಅವಧಿಯಲ್ಲೇ ಇವರಿಬ್ಬರು ಯುವಕರು ಮೈಗೂಡಿಸಿಕೊಂಡಿರುವುದು ಶ್ಲಾಘನೀಯ ಎಂದು ಹೇಳಿ ಶುಭ ಹಾರೈಸಿದರು. ರೀಸೆಂಟ್ ಆಗಿ ಒಂದು ವರ್ಕ್ ನನಗೆ ಬಂದದ್ದು ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳುವ ಕಾರಣಕ್ಕೆ ನಾನು ಅವರಿಗೆ ನೋಡ್ಕೊಳ್ಳಿಕ್ಕೆ ನೀವು ಸೂಪರ್ವಿಷನ್ ಮಾಡಿ ನನ್ನದೇ ಸ್ಟಾಫ್ ತರ ನೀವು ಸೂಪರ್ವಿಷನ್ ಮಾಡಿ ನನಗೆ ಕೆಲಸ ಕಂಪ್ಲೀಟ್ ಮಾಡಿ ಕೊಡಬೇಕು ಅಂತ ಹೇಳಿ ಒಂದು ವರ್ಕ್ ಪ್ರಾಜೆಕ್ಟ್ ಫುಲ್ ಅವರಿಗೆ ಕೊಟ್ಟಿದ್ದೆ ಸೂಪರ್ವಿಷನ್ಗೆ. ಆ ವರ್ಕಲ್ಲಿ ಅವ್ರು ಎಂತ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಿದ್ರು ಅಂತಂದ್ರೆ, ನನ್ನ ಕ್ಲೈಂಟ್ ನನಗೆ ಬಂದ ವರ್ಕ್ ನನ್ನನ್ನು ಹೊಗಳೋ ಬದಲು ನನ್ನ ಹತ್ರವೇ ಇವರನ್ನು ಜಾಸ್ತಿ ಶಾಬಾಸ್ಗಿರಿ ಕೊಟ್ಟರು ಬಿಟ್ರು, ಭಯಂಕರವಾದ ಇಮೇಜಿನಿಯರ್ ಅಂತ ಹೇಳಿ. ಈ ಒಂದು ಏನು ಇನ್ಸ್ಟಿಟ್ಯೂಷನ್ ಆಗಿ ನಾವು ಒಂದು ಕೆಲಸ ಮಾಡುವಾಗ ಅದು ಒಂದು 10-12 ಪ್ರಾಜೆಕ್ಟ್ ಇರುವಾಗ ಎಲ್ಲವನ್ನು ಒಬ್ಬನಿಗೆ ನೋಡ್ಕೊಳ್ಳಿಕ್ಕೆ ಆಗುದಿಲ್ಲ, ನಾವು ಸ್ಟಾಫ್ ಬಿಡ್ತೇವೆ ಅಥವಾ ಈ ತರ PMC ಕೊಡ್ತೇವೆ. ಅವರು ಯಾವ ತರ ಕೆಲಸ ಮಾಡ್ತಾರೆ, ಯಾವ ತರ ಕ್ಲೈಂಟ್ ಅನ್ನು ಹ್ಯಾಂಡಲ್ ಮಾಡ್ತಾರೆ, ಕಮ್ಯುನಿಕೇಶನ್ ಪ್ರೊಫೆಷನಲ್ ಸ್ಕಿಲ್ ತೋರಿಸ್ತಾರೆ ಅಂತ ಹೇಳಿದ್ರ ಮೇಲೆ ನಮ್ಮ ಕಂಪನಿಯ ಒಂದು ಪ್ರೆಸ್ಟೀಜ್ ಕೂಡ ಜಾಸ್ತಿ ಆಗ್ತದೆ. ನಾನು ಇವತ್ತು ಹೆಮ್ಮೆಯಿಂದ ಹೇಳ್ತೇನೆ, ನಾನೀಗ ಅವರಿಗೆ ಒಂದು ಕೆಲಸ ಕೊಟ್ಟ ಕಾರಣಕ್ಕೆ
ಅವರ ಹೆಸರು ಮಾತ್ರ ಜಾಸ್ತಿ ಅದಲ್ಲ ನನ್ನ ಸೃಷ್ಟಿ ಕನ್ಸ್ಟ್ರಕ್ಷನ್ ಹೆಸರು ಕೂಡ ಜಾಸ್ತಿ ಆಗಿದೆ ಒಬ್ಬ ಕ್ರೆಂಟಿನ ಮುಂದೆ ನಾನು ಒಂದು ಹೆಮ್ಮೆಯಿಂದ ಹೇಳಿಕೊಳ್ಳುವ ತರ ಅವರು ಮಾಡಿದ್ದಾರೆ ಯಾಕೆ ಇದನ್ನೆಲ್ಲ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ ಇವರಿಬ್ರು ಯಂಗ್ ಆಗಿರಬಹುದು ಎಕ್ಸ್‌ಪೀರಿಯನ್ಸ್ ಏನು ಬಾರಿ ದೊಡ್ಡ ಇಲ್ಲದೇ ಇರಬಹುದು ಬಟ್ ಕೆಲವು ಕೇಸ್ ಅಲ್ಲಿ ಎಕ್ಸೆಪ್ಷನಲ್ ಕೇಸ್ ಅಂತ ಕನ್ಸಿಡರ್ ಮಾಡಿದ್ರೆ ಎಲ್ಲಾ ಕೇಸ್ ಅಲ್ಲಿ ಎಕ್ಸ್‌ಪೀರಿಯನ್ಸ್ ಬೇಕು ಅಂತ ಇಲ್ಲ ಈಗ ನಾವು ಯಾವುದೇ ಜಾಬ್ ಬೇಕಾದ್ರೆ ಎಲ್ಲಾ ಕೇಳ್ತಾರೆ 2 ವರ್ಷ ಎಕ್ಸ್‌ಪೀರಿಯನ್ಸ್ 5 ವರ್ಷ ಎಕ್ಸ್‌ಪೀರಿಯನ್ಸ್ ಹಾಗಾದ್ರೆ ಎಕ್ಸ್‌ಪೀರಿಯನ್ಸ್ ಇಲ್ಲದವರಿಗೆ ಜಾಬ್ ಎಲ್ಲಿ ಇರುತ್ತೆ ಅದು ಖಂಡಿತ ಸಾಧ್ಯ ಇಲ್ಲ ಇಂತ ಎಕ್ಸೆಪ್ಷನಲ್ ಕೇಸ್ಗಳಲ್ಲಿ ಎಕ್ಸ್‌ಪೀರಿಯನ್ಸ್ ಇಲ್ಲದಿದ್ರೂ ಕೂಡ ಆ ಒಂದು ಕೆಲಸ ಮಾಡುವಂತ ತುಡಿತಾ ಇದ್ರೆ ಒಂದು ಸಾಧಿಸಿ ತೋರಿಸುವಂತ ಒಂದು ತುಡಿತಾ ಇದ್ರೆ ನಾವು ಒಳ್ಳೆ ಔಟ್ಕಮ್ ತೋರಿಸಬಹುದು ಅಂತ ಹೇಳೋದನ್ನ ಪ್ರತೀಕ್ ಮತ್ತು ಋಷಿಕೇಶ್ ನನ್ನ ಪರ್ಸನಲ್ ಕೇಸ್ ಅಲ್ಲಿ ಪ್ರೂವ್ ಮಾಡಿ ತೋರಿಸಿದ್ದಾರೆ ಆ ಕಾರಣ ನಾವೆಲ್ಲರೂ ಅವರಿಗೆ ಕೆಲಸ ಕೊಟ್ಟು ಯಾವುದೇ ಹೆದರಿಕೆ ಇಲ್ಲದೆ ಡೌಟ್ ಇಲ್ಲದೆ ಕೆಲಸ ಕೊಟ್ಟು ಅವರನ್ನ ನಾವು ಬೆಂಬಲಿಸಬಹುದು ಅಂತ ನಾನು ಒಬ್ಬ ಈಗ ಒಬ್ಬರು ಹೇಳಿದ್ರು ಕಾಂಪಿಟಿಟರ್ ಅಂತ ನನ್ನ ಪ್ರಕಾರ ಕಾಂಪಿಟಿಷನ್ ಅಂತ ಹೇಳೋದು ಇಲ್ಲವೇ ಇಲ್ಲ ಯಾಕಂದ್ರೆ ಈಗ ಆಫ್ ಕೋರ್ಸ್ ಅದೊಂದು ಥಾಟ್ ಬಂದೇ ಬರ್ತದೆ ಹೊಸಬ್ರು ಹೊಸಬ್ರು ಬಂದಾಗ ಹಳಬ್ರಿಗೆ ಯಾವತ್ತೂ ಹೆದರಿಕೆ ಯಾಕಂದ್ರೆ ಹೊಸಬ್ರು ಜಾಸ್ತಿ ಟೆಕ್ನಿಕಲ್ ಅಲ್ಲಿ ಇನೋವೇಷನ್ ಅಲ್ಲಿ ಇರ್ತಾರೆ ಈಗ ನಮ್ಮ ಫೀಲ್ಡ್ ಅಲ್ಲಿ ತಕೊಂಡು ಒಂದು ಹೊಸ ಹೊಸ ಸಾಫ್ಟ್ವೇರ್ ಕಲ್ತಿರ್ತಾರೆ ನಮಗೆ ಇಲ್ಲದ ಸಾಫ್ಟ್ವೇರ್ ಅವ್ರು ಕಲ್ತಿರ್ತಾರೆ ಈಗಿನ ಜಮಾನಕ್ಕೆ ಹೇಳೋದಾದ್ರೆ ಉಳಿಯ ಕೇಶವ ನಿಲಯದ ಕಾವೇರಿಯಮ್ಮ ಮಾತನಾಡಿ ಸಂಸ್ಥೆಯು ಉತ್ತಮ ಹಾದಿಯತ್ತ ಮುನ್ನಡೆಯಲಿ ಎಲ್ಲರಿಗೂ ಅಚ್ಚುಮೆಚ್ಚಿನ ಸಂಸ್ಥೆಯಾಗಿ ಮೂಡಿಬರಲಿ ಎಲ್ಲರ ಪ್ರೋತ್ಸಾಹ ಆಶೀರ್ವಾದ ಸಂಸ್ಥೆಗಿರಲಿ ಎಂದು ಶುಭ ಹಾರೈಸಿದರು एलास सूत्र चंद्र के आरोग्य भाग्य ऐश्वर्य को रक्षण मन योग आशीर्वाद ओम शांति 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 ಪ್ರಶಾಂತಿ ಆಯುರ್ವೇದಿಕ್ ಸೆಂಟರ್ನ ಡಾಕ್ಟರ್ ಶಶಿಧರ್ ಕಜ್ಜಿ ಅವರು ಮಾತನಾಡಿ ನೂತನ ಸಂಸ್ಥೆಯ ಕಾರ್ಯಾಲಯ ಈಗ ಉದ್ಘಾಟನೆಯಾಗಿದೆ ಇವರ ನೇತೃತ್ವದಲ್ಲಿ ಉತ್ತಮ ಮನೆಗಳು ಕಾಂಪ್ಲೆಕ್ಸ್ಗಳು ಪ್ರಾಜೆಕ್ಟ್ಗಳು ನಿರ್ಮಾಣವಾಗಲಿ ಎಂದು ಶುಭ ಹಾರೈಸಿದರು ನೂತನ ಸಿವಿಲ್ ಕನ್ಸ್ಟ್ರಕ್ಷನ್ ಸಂಸ್ಥೆಯಲ್ಲಿ ಪ್ರಾರಂಭ ಆಗಿದೆ ಬಹಳ ಇಬ್ರು ಯಂಗ್ ಎಂಟರ್ಪ್ರೆನರ್ಸ್ ಈ ಕಾರ್ಯ ಸಂಸ್ಥೆಯನ್ನ ಒಂದು ಕಾರ್ಯಾಲಯವನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಇವತ್ತು ಆದರೆ ಅವರು ಕಳೆದ 2 ವರ್ಷದಿಂದ ಅಲ್ಲಿ ನೋಡಬಹುದು ಹಲವು ಪ್ರಾಜೆಕ್ಟ್ಗಳು ಈಗಾಗಲೇ ಮಾಡಿದ್ದಾರೆ ಒಂದು ಸ್ವಂತ ಒಂದು ಕಾರ್ಯಾಲಯ ಬೇಕು ಅಂತ ಹೇಳುವ ನೆಲೆಯಲ್ಲಿ ಇವತ್ತು ಇಲ್ಲಿ ಒಂದು ಕಾರ್ಯಾಲಯದ ಉದ್ಘಾಟನೆ ಇವತ್ತು ಆಗಿದೆ ಇವರ ಒಂದು ನೇತೃತ್ವದಲ್ಲಿ ಉತ್ತಮವಾದಂತ ಪ್ರಾಜೆಕ್ಟ್ಗಳು ಮನೆಗಳು ಕಾಂಪ್ಲೆಕ್ಸ್ಗಳು ಪುತ್ತೂರಿನಲ್ಲಿ ನಿರ್ಮಾಣ ಆಗಲಿಂದ ನಾವೆಲ್ಲ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ತೋರಬೇಕು ಎನ್ನುವ ಹೆಬ್ಬಯಕೆಯಿಂದ ಋಷಿಕೇಶ್ ಕೆಎಸ್ ಹಾಗೂ ಪ್ರತೀಕ್ ಪಿಜಿ ಅವರು ಸಂಸ್ಥೆಯನ್ನು ಆರಂಭಿಸಿದ್ದಾರೆ ಮಾನವನ ಇಚ್ಛೆಗೆ ತಕ್ಕಂತೆ ಸೌಂದರ್ಯವನ್ನು ವೃದ್ಧಿಸುವಂತಹ ಗುಣಮಟ್ಟದ ಮನೆಗಳನ್ನು ಕಾಂಪ್ಲೆಕ್ಸ್ಗಳನ್ನು ನಿರ್ಮಿಸಿಕೊಡಲು ನಾವು ಸದಾ ಬದ್ಧರಾಗಿದ್ದೇವೆ ಗ್ರಾಹಕರ ಯೋಜನೆ ಹಾಗೂ ಯೋಜನೆಗಳನ್ನು ಸದ್ವಿನಿಯೋಗಗೊಳಿಸುವಲ್ಲಿ ಹಾಗೂ ಸಂಸ್ಥೆಯು ಉತ್ತಮ ಮಟ್ಟದಲ್ಲಿ ಅಭಿವೃದ್ಧಿಯಾಗಲು ಎಲ್ಲರ ಸಹಕಾರ ಹಾಗೂ ಆಶೀರ್ವಾದ ನಮ್ಮ ಮೇಲಿರಲಿ ಎನ್ನುವುದು ಈ ಯುವ ಪ್ರತಿಭೆಗಳ ಮನವಿಯಾಗಿದೆ ಒಂದೂವರೆ ವರ್ಷ ಆಗಿದೆ ನಾವು ನಡೆಸಿಕೊಂಡು ಬಂದಂಥ ಪ್ರಾಜೆಕ್ಟ್ಗಳು ಸುಮಾರು ಉತ್ತಮವಾಗಿ ನಮಗೊಂದು ನಿಗದಿತ ಆಫೀಸ್ ಅಂತ ನಮಗಿರಲಿಲ್ಲ ಆ ಕಾರಣದಿಂದಾಗಿ ನಾವು ಆಫೀಸನ್ನು ಹುಡುಕ್ತಾ ಇದ್ದೆವು ಹಾಗಾಗಿ ಎಲ್ಲಿ ಆಫೀಸ್ ಮಾಡೋದು ಎಲ್ಲಿ ಆಫೀಸ್ ಮಾಡೋದಂತ ಸಮಯದಲ್ಲಿ ಟಿ ಎಸ್ ಅವರು ಹಾಗೆ ರಾಜೇಶ್ ಗೋಪಿಯವರು ಎಲ್ಲ ಸೇರಿ ನಮಗೆ ತುಂಬ ಸಹಾಯ ಮಾಡಿದರು ಆಫೀಸ್ ಹುಡುಕುವ ನಿಟ್ಟಿನಲ್ಲಿ ಆಫೀಸಿನ ವ್ಯವಸ್ಥೆಗೆ ಅವರ ಸಹಾಯದಲ್ಲಿ ಒಂದು ಆಫೀಸ್ ಆಯಿತು ಹಾಗೆ ನಾವು ಮಾಡಿರುವಂಥ ಪ್ರಾಜೆಕ್ಟ್ಗಳು ಅಲ್ಲಿ ತುಣುಕನ್ನು ಅಲ್ಲಿ ಹಾಕಿದ್ದೇವೆ ಹಾಗೆ ಇಲ್ಲಿ ತನಕ ನಾವು ಒಂದು 4-5 ಮನೆಯನ್ನು ಕಟ್ಟಿದ್ದೇವೆ ಇನ್ನೂ ಮುಂದಿನ ದಿನಗಳಲ್ಲಿ ಹೀಗೆ ಹಲವಾರು ಪ್ರಾಜೆಕ್ಟ್ಗಳು ಬರುವುದೆಂದು ಅಪೇಕ್ಷೆಯು ನಮ್ಮಲ್ಲಿದೆ ಹಾಗಾಗಿ ಇವತ್ತಿನ ಈ ಅಕ್ಷ ಕನ್ಸ್ಟ್ರಕ್ಷನ್ ಅನ್ನುವ ಸಂಸ್ಥೆಯ ಆಫೀಸ್ ಉದ್ಘಾಟನೆಗೆ ಬಂದಂತ ಎಲ್ಲರಿಗೂ ನಾವು ಧನ್ಯವಾದ ಹೇಳ್ತೇವೆ ಮತ್ತು ಮಾಧ್ಯಮ ಮಿತ್ರರಿಗೂ ಧನ್ಯವಾದ ಹೇಳ್ತೇವೆ ಹಾಗೆ ನೀವು ಎಲ್ಲರೂ ನಮಗೆ ಇನ್ನು ಹೀಗೆ ಸಹಕಾರ ಮಾಡಿ ಆಶೀರ್ವದಿಸಬೇಕು ಮತ್ತು ನಮ್ಮ ಸಂಸ್ಥೆಯ ಬೆಳವಣಿಗೆಗೆ ನೀವು ಮುಖ್ಯವಾಗಿ ಕಾರಣರಾಗಬೇಕು ಅಂತ ಹೇಳಿ ನಾವು ಇನ್ನು ಸಂಸ್ಥೆಯ ಶುಭಾರಂಭದ ಸಂದರ್ಭದಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಕೊಂಕೋಡಿ ಕೃಷ್ಣ ಭಟ್ ಕೋಲ್ಪೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಸುರೇಶ್ ಕೆಎಸ್ ಮುಕ್ಕುಡ ಚಂದ್ರಶೇಖರ ರಾವ್ ಬಪ್ಪಳಿಗೆ ಟಿಎಸ್ ಸುಬ್ರಹ್ಮಣ್ಯ ಭಟ್ ಮಿತ್ತೂರು ಕನ್ಸ್ಟ್ರಕ್ಷನ್ಸ್ನ ರಮೇಶ್ ಭಟ್ ರೋಟರಿ ಕ್ಲಬ್ ಪುತ್ತೂರು ಸಿಟಿ ಅಧ್ಯಕ್ಷ ಪ್ರಶಾಂತ್ ಶೆಣೈ ನ್ಯಾಯವಾದಿ ಬೆಟ್ಟ ಈಶ್ವರ ಭಟ್ ಪತ್ನಿ ಶ್ರೀಮತಿ ಪದ್ಮಿನಿ ಭಟ್ ನಕ್ಷಾ ಕನ್ಸ್ಟ್ರಕ್ಷನ್ನ ಇಂಜಿನಿಯರ್ಗಳಾದ ಋಷಿಕೇಶ್ ಕೆಎಸ್ ಅವರ ತಂದೆ ಡಾಕ್ಟರ್ ಸೀತಾರಾಮ ಕೆಎಸ್ ಹಾಗೂ ತಾಯಿ ರೂಪಲಕ್ಷ್ಮಿ ಮತ್ತು ಕುಟುಂಬಿಕರು ಪ್ರತೀಕ್ ಪಿಜಿ ಅವರ ತಂದೆ ಗೋಪಾಲಕೃಷ್ಣ ಭಟ್ ಹಾಗೂ ತಾಯಿ ಸುಮಿತ್ರ ಮತ್ತು ಕುಟುಂಬಿಕರು ಸಹಿತ ಹಲವಾರು ಗಣ್ಯರು ಉಪಸ್ಥಿತರಿದ್ದು ಶುಭ ಹಾರೈಸಿದರು ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ